ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ನಗರದ ತಾರ್ಫೈಲ್ ಬಡಾವಣೆಯಲ್ಲಿ ಮಲ್ಲಿಕಾರ್ಜುನ ಜನಿಕೇರಿ ಅವರ ನೇತೃತ್ವದಲ್ಲಿ ದಿವಂಗತ ಚಂದ್ರಶೇಖರ್ ಪಾಟೀಲ್ ರವರ 63ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಗರದ ತಾರ್ಫೈಲ್ ಬಡಾವಣೆಯಲ್ಲಿ ಮಲ್ಲಿಕಾರ್ಜುನ ಜೇನಿಕೇರಿಯವರ ನೇತೃತ್ವದಲ್ಲಿ ದಿವಂಗತ ಚಂದ್ರಶೇಖರ ಪಾಟೀಲ್ ರೇವರವರ 86ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕುರಿತು ಬಿಜೆಪಿ ಮುಖಂಡ ಅಂಬರಾಯ್ ಬೆಳ್ಕೋಟ ಅವರು ಚಂದ್ರಶೇಖರ್ ಪಾಟೀಲ್ ರೇವರವರ ಜನ್ಮದಿನದ ಶುಭಾಶಯ ಕೋರಿ ಮಾತನಾಡಿದರು. ಇಂದು ಚಂದ್ರಶೇಖರ್ ಪಾಟೀಲ್ ರೇವರವರ 63ನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಶಾಸಕರಾಗಿ ಗುಲ್ಬರ್ಗಾ ನಗರದ ಅನೇಕ ಭಾಗಗಳಿಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ನಿಂದ ಸೌಲಭ್ಯ ಸಿಗಬೇಕಾದರೆ ಚಂದ್ರಶೇಖರ್ ಪಾಟೀಲ್ ಬೇಲೂರವರು ಕಾರಣ, ರೇವರವರು ಕಾರಣ. ಅದೇ ರೀತಿ ಅವರು ಈಗ ಬಹಳಷ್ಟು ಕೊಡುಗೆಗಳನ್ನು ನಮ್ಮ ಗುಲ್ಬರ್ಗ ನಗರಕ್ಕೆ ಕೊಟ್ಟಿದ್ದಾರೆ. ರಿಂಗ್ ರಸ್ತೆ ಆಗಲಿ, ಆಮೇಲೆ ಗುಲ್ಬರ್ಗ ವಿಮಾನ ನಿಲ್ದಾಣಕ್ಕೆ ಕೂಡ ಅವರು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ, ಎಲ್ಲ ಜಾತಿ ಜನಾಂಗದವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರು ಮಾದರಿ ಶಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಈಗ ಅವರು ನಮ್ಮ ಮಧ್ಯದಲ್ಲಿಲ್ಲ. ದತ್ತಾತ್ರೇಯ ಪಾಟೀಲ್ ರೇವರವರು ಕೂಡ ಭಾಳಷ್ಟು ಈ ಗುಲ್ಬರ್ಗ ನಗರದ ಏಳಿಗೆಗಾಗಿ ಶ್ರಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಅದೇ ರೀತಿ ವಿಲಿಯಂ ಡೇವಿಡ್ ಶಿವನೂರ್ ಅವರು ಸಹ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ನಾವು ತಾರ್ಪೆಲ್ ಬಡಾವಣೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಬರ್ತ್ಡೇಯನ್ನು ಪ್ರತಿ ವರ್ಷವೂ ನಾವು ವಿಜೃಂಭಣೆಯಿಂದ ಆಚರಿಸ್ಕೊತ ಬಂದಿದ್ದೀವಿ. ಈ ಬಾರಿ ನಮ್ಮ ಮಲ್ಲು ಜಿನ್ಕೇರಿ ಅವರು ಒಂದು ಅನ್ನ ದಾಸೋಹವನ್ನು ಈ ಬರ್ತ್ಡೇ ಮುಖಾಂತರ ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಈ ರೀತಿಯಾಗಿ ನಮ್ಮ ಮಲ್ಲು ಜಿನ್ಕೇರಿ ಅವರು ಬಡಾವಣೆಯಲ್ಲಿ ಬರ್ತ್ಡೇಯನ್ನು ಆಚರಿಸಿ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಚಂದ್ರಶೇಖರ್ ಪಾಟೀಲ್ ರೇವರವರ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಬಡಾವಣೆಯ ನಿವಾಸಿಗಳು ಈ ಸಂದರ್ಭದಲ್ಲಿ ನೆರೆದಿದ್ದರು.